ತುಂಗಭದ್ರಾ ಜಲಾಶಯದಲ್ಲಿ ಕ್ರಸ್ಟ್ ಗೇಟ್ ಅಳವಡಿಕೆ ಕಾಮಗಾರಿ ಪ್ರಗತಿಯಲ್ಲಿದೆ. ಬೆಳಗ್ಗೆಯಿಂದಲೇ ತಂತ್ರಜ್ಞರು ಪೂರ್ಣ ಪ್ರಮಾಣದಲ್ಲಿ ನಿರತರಾಗಿದ್ದಾರೆ. ಯಾವುದೇ ರೀತಿಯಲ್ಲಿ ತೊಂದರೆ ಆಗದಂತೆ, ಎಡವಟ್ಟು ಆಗದಂತೆ ತುಂಬಾ ಮುಂಜಾಗ್ರತೆಯಿಂದ ಕೆಲಸ ನಡೀತಾ ಇದೆ. ಕರ್ನಾಟಕದ ಇತಿಹಾಸದಲ್ಲೇ ಇದೇ ಪ್ರಥಮ ಬಾರಿಗೆ ಇಂತಹ ದುಸ್ಸಾಹಸಕ್ಕೆ ನಮ್ಮ ಇಂಜಿನಿಯರ್ಗಳು ಕೈ ಹಾಕಿದ್ದಾರೆ. ನೀರಿನ ರಭಸ ಎಷ್ಟಿರುತ್ತೆ ಅಂತ ಯಾರೂ ಕೂಡ ಊಹೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅಲ್ಲೇನು ಮೀಟರ್ ಇಟ್ಟು ಅಳತೆ ಮಾಡೋಕ್ಕೆ ಆಗುತ್ತಾ? ಒಂದು ಸಣ್ಣ ಎಡವಟ್ಟಾದರೂ ಜೀವವೇ ಹೋಗುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಇದೊಂದು ಸಾಹಸಮಯ ಕೆಲಸ ಅಂತ ಹೇಳ್ಬೋದು. ತುಂಗಭದ್ರಾ ಜಲಾಶಯದ ಸ್ಟಾಪ್ ಲಾಕ್ ಗೇಟ್ನ ಮೊದಲ ಎಲಿಮೆಂಟ್ ಅಳವಡಿಕೆ ಮಾಡಲಾಗಿದೆ. ಆ ಬಳಿಕ ಹಂತ ಹಂತವಾಗಿ ಗೇಟ್ ಇಳಿಸುವ ಕಾರ್ಯ ನಡೀತಾ ಇದೆ. ಸಚಿವರು ಸೇರಿದಂತೆ ಹಿರಿಯ ಅಧಿಕಾರಿಗಳು ಸ್ಥಳದಲ್ಲಿಯೇ ಮೊಕ್ಕಾಂ ಹೂಡಿದ್ದಾರೆ. ಕಾಮಗಾರಿ ಇನ್ನೂ ಪ್ರಗತಿಯಲ್ಲಿದೆ. ಈ ನಡುವೆ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಸಹ ಡ್ಯಾಮ್ಗೆ ಭೇಟಿ ನೀಡಿ ತಂತ್ರಜ್ಞ ಕನಯ್ಯ ನಾಯ್ಡು ಜೊತೆ ಸಮಾಲೋಚನೆ ನಡೆಸಿದರು. ಒಟ್ಟಾರೆ ಪ್ರಾಣಪಣಕ್ಕಿಟ್ಟು ಅಧಿಕಾರಿಗಳು ಕಾರ್ಯ ಮುಂದುವರಿಸಿದ್ದಾರೆ. ಮುಂದೆ ಏನಾಗುತ್ತೋ ಅನ್ನೋ ಮಾಹಿತಿಯನ್ನು ನಾವು ನಿಮಗೆ ಅಪ್ಡೇಟ್ ಮಾಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.